ದೃಶ್ಯ ಈ ಸಿನಿಮಾದ ಮೊದಲನೇ ಭಾಗವನ್ನು ಎಲ್ಲರೂ ಅಷ್ಟು ಎಂಜಾಯ್ ಮಾಡಿ ನೋಡಿದ್ವಿ. ಯಾವಾಗ ಒಂದು ಸಿನಿಮಾ ಹಿಟ್ ಸಿನಿಮಾ ಆದಾಗ ಭಾಗ ಎರಡು ಮಾಡುವಂಥದ್ದು ಇಡೀ ಟೀಮಿಗಿರುವಂಥ ಒಂದು ಚಾಲೆಂಜಿಂಗಿನ ವಿಚಾರ. ಈ ಚಾಲೆಂಜಿನ ವಿಚಾರವನ್ನು ಇಡೀ ತಂಡ, ಅಂದರೆ ನಾನು ಹೇಳ್ತಾ ಇರೋದು ರೈಟಿಂಗಿಂದ ಹಿಡ್ಕೊಂಡು ಆ್ಯಕ್ಟರ್ಸಿಂದ ಹಿಡ್ಕೊಂಡು ಡೈರೆಕ್ಟರ್ಸಿಂದ ಹಿಡ್ಕೊಂಡು ತೊಗೊಂಡಂಥದ್ದಿದು. ಭಾಗ ಒಂದಕ್ಕಿಂತ ಚೆನ್ನಾಗಿ ಮಾಡೋದು ಅಂತಿದೆಯಲ್ಲ, ಅದು ನಿಜವಾದ ಸಕ್ಸಸ್. ಈ ವಿಚಾರದಲ್ಲಿ ನಿಮ್ಮನ್ನು ಮೊದಲನೇ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕನೂ ಕೂಡ ಎಡ್ಜ್ ಆಫ್ ದಿ ಸೀಟ್, ಇನ್ನೇನಾಗುತ್ತೆ ಮುಂದೇನಾಗುತ್ತೆ ಅಂತನ್ನುವಂಥ ಕುತೂಹಲನ ಕಾಪಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಭಾಳನೇ ಕಷ್ಟವಾದಂಥ ವಿಚಾರ. ಈ ನಿಟ್ಟಿನಲ್ಲಿ ವಾಸು ಸರ್ ಆಗಿರ್ಬೋದು ಮತ್ತು ರವಿ ಸರ್ ಅವ್ರನ್ನ ಬೇರೆ ಆಯಾಮದಲ್ಲಿ ನೋಡೋ ಅಂಥ ಒಂದು ಖುಷಿ ಇದೆಯಲ್ಲ, ಅದು ರವಿ ಸರ್ ಅವ್ರನ್ನ ಇಡೀ ಫ್ಯಾಮಿಲಿ ಇಷ್ಟಪಡೋವಂಥದ್ದು ನಮ್ಮೆಲ್ಲರಿಗೂ ಗೊತ್ತು. ಬಹಳ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ರವಿ ಸರ್ ಅವರ ಸೆಂಟಿಮೆಂಟಲ್ಲಿ ಡ್ರಾಮಾದಲ್ಲಿ ನೋಡುವಂಥ ಒಂದು ಸೌಭಾಗ್ಯ ನಮಗೆಲ್ಲರೂ ಸಿಕ್ಕಿದೆ ಅಂತ ಅನ್ನೋದಾದರೆ, ದೃಶ್ಯ ಟೂ ಸಿನಿಮಾ ನಿಜವಾಗ್ಲೂ ಕೂಡ ಕೊನೇ ಫ್ರೇಮಲ್ಲಿ ತನಕನೂ ಕೂಡ ಇದಾಗುತ್ತೆ ಅಂತ ನಮ್ಮನ್ನು ಹಿಂಗೆ ಕಳಿಸಿ ಅದಲ್ಲ ಅಂತ ಮತ್ತೆ ಡೈವರ್ಟ್ ಮಾಡುವಂಥದ್ದು ಈ ಸಿನಿಮಾದಲ್ಲಿ ಈ ಸಿನಿಮಾದ ಕಥೆಗಾರರಿಗೆ ಇರೋವಂಥ ಒಂದು ಶಕ್ತಿ ಅದು. ನೀವೆಲ್ಲರೂ ಕೂಡ ನಾಳೆ ರಿಲೀಸ್ ಆಗ್ತಾ ಇದೆ ಸಿನಿಮಾ, ನೀವೆಲ್ಲರೂ ಕೂಡ ಮನೆ ಮಂದಿ ಸಮೇತ ಬಂದು ಒಂದು ಎರಡೆರಡೂವರೆ ಗಂಟೆಗಳ ಕಾಲ ಭರ್ತಿ ಮನೋರಂಜನೆ ಪಡೆಯೋದರಲ್ಲಿ ಖಂಡಿತವಾಗಲೂ ನಿಮಗೆ ಇದನ್ನು ಈ ಸಿನಿಮಾ ಪೂರೈಸುತ್ತೆ ಅಂತನ್ನುವಂಥ ನಂಬಿಕೆ. ರವಿ ಸರ್ ಅವರಾಗಿರ್ಬೋದು, ಮಿಕ್ಕಿದ ಎಲ್ಲ ನಟ ನಟಿಯವರಾಗಿರ್ಬೋದು, ತಾಂತ್ರಿಕ ವರ್ಗ ಆಗಿರ್ಬೋದು, ಒಟ್ಟಾರೆ ನಿಮಗೆ ಒಂದು ಭರ್ಜರಿ ಊಟ, ನಿಮ್ಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ. ನಾನಂತೂ ಮನಸ್ಪೂರ್ವಕವಾಗಿ ಈ ಸಿನಿಮಾನ ಖುಷಿಪಟ್ಟಿದ್ದೀನಿ, ಇಷ್ಟಪಟ್ಟಿದ್ದೀನಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತನ್ನುವಂಥ ನಂಬಿಕೆ ನನಗೆ. ದೃಶ್ಯ ಟೂ ಸಿನಿಮಾಗೆ ಮತ್ತು ಆ ಸಿನಿಮಾದ ಎಲ್ಲ ತಂಡದವ್ರಿಗೂ ಕೂಡ ನನ್ನ ಶುಭಾರೈಕೆಗಳು. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ, ತುಂಬ ಇಷ್ಟ ಆಯಿತು. ದೃಶ್ಯ ಒಂದು ಎಲ್ಲರೂ ನೋಡಿರ್ತೀವಿ, ಅದರಲ್ಲೇ ರಾಜೇಂದ್ರ ಪೊನ್ನಪ್ಪ ಮತ್ತು ಕುಟುಂಬ ತುಂಬ ಇಷ್ಟ ಆಗಿರುತ್ತೆ ಎಲ್ರಿಗೂ. ಆ್ಯಂಡ್ ಸಿನಿಮಾನೇ ಜೀವಿಸುವಂಥ ರಾಜೇಂದ್ರ ಪೊನ್ನಪ್ಪನ ಪಾತ್ರ ತುಂಬ ಅದ್ಭುತ, ಅದನ್ನು ರವಿ ಸರ್ ಅದರಲ್ಲೂ ತುಂಬ ಅದ್ಭುತವಾಗಿ ನಿಭಾಯಿಸಿದ್ರು ಮತ್ತು ಇದರಲ್ಲೂ ಕೂಡ ಇಡೀ ಕುಟುಂಬ ಎಲ್ಲರೂ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಎಕ್ಸ್ಟ್ರಾಡಿನರಿ ಕ್ಲೈಮ್ಯಾಕ್ಸ್ ಇಡೀ ಸಿನಿಮಾ ನಮಗೆ ತುಂಬ ಕುತೂಹಲದಿಂದ ಕೂರಿಸುತ್ತೆ, ತುಂಬ ಕಾಯ್ತೀವಿ ಸಿನಿಮಾದ ಕ್ಲೈಮ್ಯಾಕ್ಸ್ಗೆ. ಆ್ಯಂಡ್ ಪ್ರೀ ಕ್ಲೈಮ್ಯಾಕ್ಸಲ್ಲಂತೂ ಎದೆಯೊಳಗಡೆ ಗುದ್ದಂಗೆ ಆಗ್ತಾಯಿರುತ್ತೆ, ಏನಾಗುತ್ತೆ ಅಂತ. ತುಂಬ ಅದ್ಭುತವಾದ ಸಿನಿಮಾ, ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ನೋಡ್ಬೋದು. ಇಡೀ ತಂಡ ಅದ್ಭುತವಾಗಿ ಕೆಲಸ ಮಾಡಿದೆ. ಆ್ಯಂಡ್ ರವಿ ಸರ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು.